ಹಾಯ್ ಫ್ರೆಂಡ್ಸ್, ದೇವೇಗೌಡರ ವಿಚಾರ ಬಂದಾಗೆಲ್ಲ ರಾಮಕೃಷ್ಣ ಹೆಗಡೆ ಹೆಸರು ಕೇಳಿ ಬರುತ್ತೆ. ಗೌಡ್ರಿಂದ ಹೆಗಡೆಗೆ ಮೋಸ ಆಯ್ತು ಅಂತೆಲ್ಲ ಜನ ಮಾತನಾಡ್ತಾರೆ. ಹಾಗಾದ್ರೆ HD ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ? ಶಿಕ್ಷಣದಲ್ಲಿ ಯಾರು ಮುಂದೆ? ಇವರ ಕುಟುಂಬದ ಬಗ್ಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ರಾಮಕೃಷ್ಣ ಹೆಗಡೆ ಈಗ ನಮ್ಮೊಂದಿಗಿಲ್ಲ, ಆದರೂ ಜನರ ಡೌಟ್ ಕ್ಲಿಯರ್ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಜನನ ಮತ್ತು ಬಾಲ್ಯದ ಜೀವನ. HD ದೇವೇಗೌಡರು 1933 May 18 ಹಾಸನದ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ದೊಡ್ಡೇಗೌಡ, ತಾಯಿ ದೇವಮ್ಮ. ಅದೇ ರೀತಿ ರಾಮಕೃಷ್ಣ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ 1926 August 29 ಜನಿಸಿದ್ರು. ಇವರದ್ದು ಹವ್ಯಕ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ತಂದೆ ಮಹಾಬಲೇಶ್ವರ ಹೆಗಡೆ ಹಾಗೂ ತಾಯಿ ಸರಸ್ವತಿ ಹೆಗಡೆ. ದೇವೇಗೌಡರದು ಬಡ ಕುಟುಂಬವಾಗಿತ್ತು, ಆದರೆ ರಾಮಕೃಷ್ಣ ಹೆಗಡೆ ಅವರದ್ದು ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬವಾಗಿತ್ತು. ಶಿಕ್ಷಣದಲ್ಲಿ ಯಾರು ಮುಂದೆ? ಓದಿನಲ್ಲಿ ಚಿಕ್ಕಂದಿನಿಂದಲೂ ಮುಂದಿದ್ದ ದೇವೇಗೌಡರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದ್ರು. ನಂತರ ಕಾಂಟ್ರಾಕ್ಟರ್ ಆಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ರು. ಅದೇ ರಾಮಕೃಷ್ಣ ಹೆಗಡೆ ವಾರಾಣಸಿಯ ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡ್ಕೊಂಡ್ರು. ನಂತರದಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಲಾ ಪದವಿ ಪಡ್ಕೊಂಡು ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರು. ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದು ಹೇಗೆ? 1953 ಕಾಂಗ್ರೆಸ್ ಸೇರಿದ ಗೌಡ್ರು 1962 ಪಕ್ಷದ ಸದಸ್ಯರಾಗೇ ಉಳಿದಿದ್ರು. ಈ ಮಧ್ಯೆ ಆಂಜನೇಯ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಹೊಳೆ ನರಸೀಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರೂ ಆಗಿ ಕೆಲಸ ಮಾಡಿದ್ರು. ಇನ್ನು ರಾಮಕೃಷ್ಣ ಹೆಗಡೆ ಸ್ವಾತಂತ್ರ್ಯ ಹೋರಾಟದ ವೇಳೆ ಕಾಂಗ್ರೆಸ್ ಸೇರಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಭಾಗಿಯಾಗಿದ್ರು. 1954 to 1957 ಉತ್ತರ ಕನ್ನಡದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನಂತರ ಮೈಸೂರು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ರಾಜಕೀಯ ಅನುಭವಗಳು ಏನು? ದೇವೇಗೌಡರು 1962 ಹೊಳೆ ನರಸೀಪುರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬಿಟ್ರು. ಹೀಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟ ಇವರು ನಂತರದಲ್ಲಿ 8 ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾದ್ರು. ಅದೇ ರೀತಿ 6 ಲೋಕಸಭೆ ಸಂಸದರಾಗಿಯೂ ಕೆಲಸ ಮಾಡಿದ್ರು. ವಿಧಾನಸಭೆ ವಿಪಕ್ಷ ನಾಯಕರಾಗಿ, ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಅದೇ ರೀತಿ ರಾಮಕೃಷ್ಣ ಹೆಗಡೆ 6 ವಿಧಾನಸಭೆಗೆ ಆಯ್ಕೆ ಆಗಿದ್ರು, 2 ರಾಜ್ಯಸಭೆಗೆ ಆಯ್ಕೆ ಆದ್ರು. ಇವರು ಕೂಡ ಹಲವು ಸಲ ರಾಜ್ಯದಲ್ಲಿ ಸಚಿವರಾಗಿ, ಕೇಂದ್ರದಲ್ಲಿ ಸಚಿವರಾಗಿ, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಇಬ್ಬರಿಗೂ ಒಲಿಯಿತು ಸಿಎಂ ಪಟ್ಟ. ಕಾಂಗ್ರೆಸ್ ವಿಭಜನೆಯಾದ ಬಳಿಕ ಇಬ್ಬರೂ ನಾಯಕರು ಕಾಂಗ್ರೆಸ್ ಓ ಅಂದ್ರೆ ಇಂದಿರಾ ಗಾಂಧಿಯ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ರು. 1975 ತುರ್ತು ಪರಿಸ್ಥಿತಿ ಹೇರಿದಾಗ ಇಬ್ಬರೂ ನಾಯಕರು ಜೈಲು ಶಿಕ್ಷೆ ಅನುಭವಿಸಿದ್ರು. ತುರ್ತು ಪರಿಸ್ಥಿತಿ ನಂತರ ಜನತಾ ಪಕ್ಷ ರಚನೆಯಾದಾಗ ಇಬ್ಬರೂ ಅದಕ್ಕೆ ಸೇರಿದ್ರು. 1983 ರಾಜ್ಯದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಆಗ ರಾಮಕೃಷ್ಣ ಹೆಗಡೆ ಸಿಎಂ ಆದ್ರು, ದೇವೇಗೌಡರು ಸಚಿವರಾದ್ರು. ಆದರೆ 1985 ಲೋಕಸಭೆ ಚುನಾವಣೆಯಲ್ಲಿ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಜನ ಜೈ ಅನ್ಲಿಲ್ಲ. ಹೀಗಾಗಿ ರಾಮಕೃಷ್ಣ ಹೆಗಡೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಸರ್ಕಾರ ಬಿದ್ದು ಮತ್ತೆ ಚುನಾವಣೆ ನಡೀತು. ಅದರಲ್ಲಿ ಜನತಾ ಪಕ್ಷ 224 139 ಸೀಟುಗಳನ್ನ ಗೆದ್ದು ಬಹುಮತ ಪಡ್ಕೊಳ್ತು. ಮತ್ತೆ ರಾಮಕೃಷ್ಣ ಹೆಗಡೆ ಸಿಎಂ ಆದ್ರು. ಆದ್ರೆ 1978 ಇವರ ವಿರುದ್ಧ ಫೋನ್ ಟ್ಯಾಪ್ ಆರೋಪ ಕೇಳಿ ಬಂದಾಗ ತಮ್ಮ ಸ್ಥಾನಕ್ಕೆ ಮತ್ತೆ ರಾಜೀನಾಮೆ ನೀಡಿದ್ರು. ಈ ಮೂಲಕ ಪ್ರಾಮಾಣಿಕ ಸಿಎಂ ಅಂತ ಕರೆಸಿಕೊಂಡ್ರು. 1990 ವೇಳೆಗೆ ಜನತಾ ಪಕ್ಷ ವಿಭಜನೆಯಾಗಿ ಜನತಾದಳ ರಚನೆಯಾಯ್ತು. ಆಗ ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆ ಇಬ್ಬರೂ ಕೂಡ ಜನತಾದಳ ಸೇರಿದ್ರು. 1994 ವಿಧಾನಸಭೆ ಚುನಾವಣೆ ವೇಳೆಗೆ ದೇವೇಗೌಡರು ಜನತಾದಳದ ಅಧ್ಯಕ್ಷರಾದ್ರು. ಆ ಚುನಾವಣೆಯಲ್ಲಿ ಜನತಾದಳ ಬಹುಮತ ಪಡೆದಾಗ ದೇವೇಗೌಡರು ಸಿಎಂ ಆದ್ರು. ಪ್ರಧಾನಿ ಹುದ್ದೆ ಇಬ್ಬರ ನಡುವೆ ಮುನಿಸು. 1996 ಜನತಾ ಪಕ್ಷಕ್ಕೆ ಪ್ರಧಾನಿ ಹುದ್ದೆ ಒಲಿದಾಗ
ದೇವೇಗೌಡರ ಜೊತೆಗೆ ರಾಮಕೃಷ್ಣ ಹೆಗಡೆ ಕೂಡ ಆಕಾಂಕ್ಷಿಯಾಗಿದ್ರು. ಆದ್ರೆ ರಾಮಕೃಷ್ಣ ಹೆಗಡೆ ಸೀನಿಯರ್ ಆಗಿದ್ರು, ತಾವೇ ಪ್ರಧಾನಿ ಹುದ್ದೆಗೆ ಏರಿದ್ರು ದೇವೇಗೌಡರು. ಇದು ರಾಮಕೃಷ್ಣ ಹೆಗಡೆ ಮುನಿಸಿಗೆ ಕಾರಣವಾಯಿತು. ರಾಮಕೃಷ್ಣ ಹೆಗಡೆ ಹೋದಲ್ಲಿ ಬಂದಲ್ಲಿ ದೇವೇಗೌಡರ ವಿರುದ್ಧ ಮಾತನಾಡೋಕೆ ಶುರು ಮಾಡಿದ್ರು. ಹೀಗಾಗಿ ರಾಮಕೃಷ್ಣ ಹೆಗಡೆಯನ್ನು 1996 ಜನತಾದಳ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಆಗ ಪ್ರಧಾನಿಯಾಗಿದ್ದ ದೇವೇಗೌಡರ ಸೂಚನೆ ಮೇರೆಗೆ ಜನತಾದಳದ ಅಧ್ಯಕ್ಷರಾಗಿದ್ದ ಲಾಲೂ ಪ್ರಸಾದ್ ಯಾದವ್ ಈ ನಿರ್ಧಾರ ಕೈಗೊಂಡಿದ್ರು. ಇದಾದ ಬಳಿಕ ರಾಮಕೃಷ್ಣ ಹೆಗಡೆ ಬೆಂಬಲಿಗರು ದೇವೇಗೌಡರನ್ನು ವಿರೋಧಿಸೋಕೆ ಶುರು ಮಾಡಿದ್ರು. ಜನತಾದಳ ವಿಭಜನೆ ಗೌಡರು ಮಾಡಿದ್ದೇನು? 1999 ಜನತಾದಳವು ವಿಭಜನೆಯಾಗಿ ದೇವೇಗೌಡರು JDS ಪಕ್ಷ ರಚಿಸಿದ್ರು. ಅದೇ ರೀತಿ 1996 ಜನತಾದಳದಿಂದ ಹೊರದಬ್ಬಲ್ಪಟ್ಟ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅನ್ನೋ ಪಕ್ಷ ಸ್ಥಾಪಿಸಿದ್ರು. ಆದ್ರೆ ಅಷ್ಟು ಸಕ್ಸಸ್ ಕಾಣಲಿಲ್ಲ. 1998 ಕೈಜೋಡಿಸಿದ್ರಿಂದ ಕೇಂದ್ರದಲ್ಲಿ ಸಚಿವರಾದ್ರು. ಇದಾದ್ಮೇಲೆ ರಾಜಕೀಯವಾಗಿ ರಾಮಕೃಷ್ಣ ಹೆಗಡೆ ಶಕ್ತಿ ಕಳ್ಕೊಂಡ್ರು. ಆದ್ರೆ ದೇವೇಗೌಡರು ನಂತರವೂ ಹಲವು ಸಲ ಲೋಕಸಭೆ ಸಂಸದರಾಗಿ ಆಯ್ಕೆಯಾದ್ರು. ಈಗ ರಾಜ್ಯಸಭೆ ಸಂಸದರಾಗಿದ್ದು ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಅಂದ ಹಾಗೆ ರಾಮಕೃಷ್ಣ ಹೆಗಡೆ 2004 January 12 ವಿಧಿವಶರಾದ್ರು. ಕುಟುಂಬ ಮತ್ತು ಮಕ್ಕಳು. ದೇವೇಗೌಡರು 1954 ಚನ್ನಮ್ಮ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 6 ಮಕ್ಕಳಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಸೊಸೆಯಂದಿರು ಸೇರಿದಂತೆ ಹಲವರು ರಾಜಕಾರಣದಲ್ಲಿದ್ದಾರೆ. ಇದೇ ಕಾರಣಕ್ಕೆ JDSಗೆ ಕುಟುಂಬ ರಾಜಕೀಯ ಅನ್ನೋ ಹಣೆಪಟ್ಟಿ ಕೂಡ ಬಂದಿದೆ. ಇನ್ನು ರಾಮಕೃಷ್ಣ ಹೆಗಡೆ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ 3 ಮಕ್ಕಳಾದ್ರು. ನಂತರ ರಾಮಕೃಷ್ಣ ಹೆಗಡೆ CM ಆಗಿದ್ದಾಗ ತಮಗಿಂತ 36 ಚಿಕ್ಕವರಾದ ಪ್ರತಿಭಾ ಪ್ರಹ್ಲಾದ್ ಅನ್ನೋ ಕ್ಲಾಸಿಕಲ್ ಡ್ಯಾನ್ಸರ್ ಪ್ರೀತಿಯಲ್ಲಿ ಬಿದ್ರು. ಇವರಿಬ್ಬರಿಗೆ 2 ಮಕ್ಕಳು ಕೂಡ ಆದ್ರು. ಫ್ರೆಂಡ್ಸ್, ಇದು HD ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಇಬ್ಬರ ಅನುಭವಗಳು ಏನು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ನಿಮ್ಗೇನನ್ಸುತ್ತೆ, ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.